ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. 30 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ಹೀಗಾಗಿರಲಿಲ್ಲ. ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ. ದುರ್ಗಾ ಬಂದ್ ಕರೆದಾಗ ಆಯಿತು. ಬೊಂಬೆ ಕೆಲಸ ಶುರು ಮಾಡೋ ವೇಳೆ ನೀನು ಮಾರ್ತಾಣನ ಕೈಯಲ್ಲಿ ಹತ್ಯೆಯಾದ ದುರ್ಗಾಳ ವಂಶಸ್ಥ ಅನ್ನೋ ಕಾರಣಕ್ಕೆ ನಿನಗೆ ಈ ಕೆಲಸವನ್ನು ಒಪ್ಪಿಸಿದ್ದು. ಯಾರೋ ಬಂದು ತಡೆದಾಗುತ್ತೆ. ನಾನೇನು ಮಾಡಲಿ ಹೇಳಿ? ದುರ್ಗಾ ಶಾಪ ಶಮನ ಆಗಬೇಕು. ಅವಳ ನಿಟ್ಟುಸಿರಿಗೆ ಸಮಾಧಾನ ಸಿಗಬೇಕು. ಅದಕ್ಕೆ ನಾನು ಈ ಪರಿಹಾರ ಸೂಚಿಸಿದ್ದು. ನಿನ್ನ ಅಪಶಕನದ ಕಲ್ಪನೆಗೆ ದುರ್ಗಾ ಆತ್ಮನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಶಾಂತಿ ನಾನು ಮಾಡಿಸ್ತೀನಿ. ನೀನು ಕೆಲಸ ಮುಂದುವರಿಸು. ಹೋಗು, ವಿಗ್ರಹದ ಕೆಲಸಕ್ಕೆ ತೊಂದರೆ ಕೊಡಬೇಡ. ಯಾಕೆ ಕರ್ಸಿದ್ರಿ ಕೇಶವನ ಹತ್ರ ನನ್ನನ್ನ? ಈ ನಡುವೆ ಮನೆಯಲ್ಲಿ 5 ನಿಮಿಷ ಕಾಣಲಿಲ್ಲ ಅಂದ್ರೆ ಮಾನ ಹೋಗೋ ತರ ಮಾತಾಡ್ತಾರೆ. ಪರಿಹಾರದ ಮದುವೆ ಮಾಡೋದು ಅಂತ ಆಯ್ತಲ್ಲ. ಪರಿಹಾರದ ಮದುವೆಗೆ ನಾವು ಒಪ್ಪಿದ್ದೀವಿ, ಸುಚೇಂದ್ರನೂ ಒಪ್ಬೇಕಲ್ವಾ? ಸುಚೇಂದ್ರ ನನ್ನ ಮಾತು ಕೇಳ್ತಾನ? ಆಗೋ ಮದ್ವೆನ ತಡೆದಿರೋಳು ನಾನು. ಕುತ್ತಿಗೆವರೆಗೂ ಕೋಪ ಇದೆ ನನ್ನ ಮೇಲೆ ಅವನಿಗೆ. ಕಾರಣ ಇದೆ ಪಾರ್ವತಿ ಅವರೇ. ಹೆಣ್ಣು ಹೇಳೋ ಸತ್ಯಕ್ಕೂ ಗಂಡು ಹೇಳೋ ಸತ್ಯಕ್ಕೂ ವ್ಯತ್ಯಾಸ ಇದೆ. ಸುಚೇಂದ್ರ ಹೇಳಿ ಪಾರ್ವತಿ ಅವರೇ. ಅತ್ತೆ ಆಗ್ತಿದ್ದೀನಿ. ಮೊದಲನೇ ಹಾಗೆ ಅತ್ತೆ ಅಂತಾನೆ ಕರಿಬಹುದಲ್ವಾ? ನನ್ನನ್ನ ಮನುಷ್ಯನ ತರ ನೋಡಿ, ಯಾವುದೋ ವಸ್ತು ತರ ನೋಡಬೇಡಿ. ಮೊದಲು ನಡೀರಿ ಆಚೆಗೆ. ದೇವಿನ ಹೇಗೆ ಪಡ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇವತ್ತಲ್ಲ ನಾಳೆ ಅವಳನ್ನ ನಾನು ಮದುವೆ ಆಗಿ ಆಗ್ತೀನಿ. ನಿನ್ನ ದೇವಿ ಮದುವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಏನಪ್ಪ ಇದೆಲ್ಲ? ನಮ್ಮ ಮನೆ ಮೇಲಿದ್ದ ಶಾಪ ಯಾವಾಗ ತೊಳೆದು ಹೋಯ್ತು? ಪಾರ್ವತಿಯವ್ರ ಮನಸ್ಸಲ್ಲಿದ್ದ ಮೌಢ್ಯ ಎಲ್ಲಿಗೆ ಓಡಾಯ್ತು? ಹೌದು ಸುಚೇಂದ್ರ, ನಮ್ಮ ಪಾಡಿಗೆ ನಾವಿದ್ರೂ ಜಾತಕದ ಪ್ರಕಾರ ನಿನಗೆ 2 ಮದುವೆ ಯೋಗ ಇದೆ. ಹೇಳಿ ನಂಬೋದರಿಗಳೇ, ಮೊನ್ನೆ ನಡೆದ ಥರ ಹೆಣ್ಣಿಗೆ ತಾಳಿ ಕಟ್ಟೋದಲ್ಲ, ಬೊಂಬೆಗೆ. ಮಂತ್ರ ತಂತ್ರಗಳ ಮೂಲಕ ನಾನು ಬೊಂಬೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀನಿ. ತಾಳಿ ಕಟ್ಟು, ದೋಷ ಪರಿಹಾರ ಆಗುತ್ತೆ. ನಂತರ ನೀನು ದೇವಿಯನ್ನು ಮದುವೆ ಆಗಬಹುದು. ದೇವಿ ಕ್ಷೇಮವಾಗಿರ್ತಾಳೆ. ಪ್ರಾಣ ಹೋಗುತ್ತೆ ನಿಂದು ಅಂತ ಎಲ್ಲರೂ ಹೇಳಿದ ಮೇಲೂ ನಾನೇ ತಾಳಿ ಕಟ್ಟಬೇಕು, ಮದುವೆ ಅಂತ ಆದ್ರೆ ಸುಚೇಂದ್ರನೇ ಅಂತ ಹಠ ಹಿಡಿದು ಕೂತಿದ್ದಾಳೆ ದೇವಿ. ಅವಳ ನಂಬಿಕೆನ ಹಾಳು ಮಾಡ್ದಂಗಾಗಲ್ವಾ? ನೀನು ಹೇಗೆ ಎಲ್ಲರನ್ನೂ ಬಿಟ್ಟು ಹೋಗ್ತೀನಿ ಅಂತಿದ್ದೀಯೋ, ನಾನು ಹಾಗೆ ಸುಚೇಂದ್ರ. ಈ ಮದುವೆಗೆ ನೀನು ಒಪ್ಪಲಿಲ್ಲ ಅಂದ್ರೆ ನೀನು ನನ್ನನ್ನು ಕಳ್ಕೋಬೇಕಾಗತ್ತೆ. ಸುಲಭವಾದ ದಾರಿ ಹೇಳಿದ್ದಾರೆ ನಂಬೂದರಿಗಳು. ಇದಕ್ಕೂ ನೀನು ಒಪ್ಪಲಿಲ್ಲ ಅಂದ್ರೆ ದೇವಿಗೆ ಬೇರೆ ಗಂಡನ್ನ ನಾನೇ ನೋಡ್ತೀನಿ. ನೀವೇ ಮುಂದೆ ನಿಂತು ಮದುವೆ ಮಾಡಿ ಪಾರ್ವತಿ ಅವರೇ. ಬೊಂಬೆ ಮದುವೆಗೆ ಒಪ್ಪಿಗೆ ಕೊಡೋದು ಕೊಡದೇ ಇರೋದು ನಿನಗೆ ಸಂಬಂಧಿಸಿತ್ತು. ಸುಚೇಂದ್ರ ಪಲಾಯನವಾದಿ ಆಗ್ಬಿಟ್ರೆ, ಕೊನೆ ಕ್ಷಣದಲ್ಲಿ ನಮಗೆ ಬೆನ್ನು ಹಾಕಿ ಕೈ ಕೊಟ್ಬಿಟ್ರೆ ಯಾಕಪ್ಪ ಈ ನಡುವೆ ನಿಮಗೆ ಬರೀ ಕೆಟ್ಟ ಯೋಚನೆಗಳೇ? 29 ವರ್ಷದಿಂದ ಧರ್ಮಪತ್ನಿ ಅಂತ ಅನಿಸ್ಕೊಂಡು ಪಾರ್ವತಿನೇ ಕೊನೆ ಕ್ಷಣದಲ್ಲಿ ನಿನ್ನ ಮದುವೆ ಮುರಿದು ನಂಬಿಕೆ ದ್ರೋಹಿ ಆಗ್ಬಿಟ್ಲು. ಸುಚೇಂದ್ರ ಯಾಕೆ ದ್ರೋಹ ಮಾಡ್ತಾನೆ? ದ್ರೋಹ ಅಂತಲ್ವೇ, ನಿನ್ನ ಮೇಲಿನ ಪ್ರೀತಿಗೆ ಅಥವಾ ಯಾರ್ದಾದ್ರೂ ಒತ್ತಡಕ್ಕೆ ಮಣದು ಶಾಪ ಪರಿಹಾರ ಆಗೋದಕ್ಕೆ ಬೇರೆ ಹುಡುಗಿಗೆ ತಾಳಿ ಕಟ್ತೇನೆ ಅಂತ ಮನ್ಸು ಅನ್ನಿಸ್ತಾ ಇದೆ. ಸುಚೇಂದ್ರ ಶಾಪ ಪರಿಹಾರ ಅಂತ ಯಾರಿಗೂ ತಾಳಿ ಕಟ್ಟಲ್ಲ. ನಿನ್ನೆ ಅವನ ಹತ್ರ ಮಾತಾಡಿದ್ದೀನಿ. ನನಗೆ ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ಸುಚೇಂದ್ರನ್ ಜೊತೆನೆ. ನೀವು ಮಾನಸಿಕವಾಗಿ ತಯಾರಾಗಿರಿ.